ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಪುನರ್ವೇವ್ ಸಂಸ್ಕರ್ಗೆ ಸ್ವಾಗತ ಸುಸ್ವಾಗತ ಎಷ್ಟೋ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾಯಿದ್ರು ಸರ್ ಸೆಕೆಂಡ್ ಪಿ ಯಿಗೆ ಸಂಬಂಧಿಸಿದ ಹಾಗೆ ಮಾ ಟೋಟಲ್ ಮಾರ್ಕ್ಸ್ ಫಾರ್ಟಿ ಮಾರ್ಕ್ಸ್ಗೆ ಯಾವ ರೀತಿ ಪ್ಯಾಟರ್ನ್ ಬರುತ್ತೆ ದಯವಿಟ್ಟು ತಿಳಿಸ್ಕೊಳ್ಳಿ ಸರ್ ಅಂತ ಇದ್ರು ಖಂಡಿತ ವಿದ್ಯಾರ್ಥಿ ಮಿತ್ರರು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಬಿಸ್ನೆಸ್ ಸ್ಟಡೀಸ್ ಫಾರ್ಟಿ ಮಾರ್ಕ್ಸ್ಗೆ ಸಂಬಂಧಪಟ್ಟಾಗ ಏನೇನು ಯಾವ್ಯಾವ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಇದೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಚೂಸ್ ದ ಕರೆಕ್ಟ್ ಆನ್ಸರ್ ಇರುತ್ತೆ ಫಸ್ಟ್ ಮೇನಲ್ಲಿ ಅಲ್ಲಿ ನಿಮಗೆ ಎರಡು ಕ್ವಶನ್ಸ್ ಇರುತ್ತೆ ಟೋಟಲ್ಲಾಗಿ ಟೂ ಮಾರ್ಕ್ಸ್ ಇರುತ್ತೆ ಪಾರ್ಟ್ ನಲ್ಲಿ ಇನ್ನು ಅದೇ ರೀತಿಯಾಗಿ ಸೆಕೆಂಡ್ ಮೇನು ಫಿಲಿನ್ ದ ಬ್ಲಾಂಕ್ಸ್ ಚೂಸಿಂಗ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಆರ್ ವರ್ಡ್ಸ್ ಫ್ರಮ್ ದ ಫ್ರಮ್ ದೋಸ್ ಗೀವನ್ ಇನ್ ದ ಬ್ರ್ಯಾಕೆಟ್ಸ್ ಟೋಟಲಾಗಿ ತ್ರೀ ಮಾರ್ಕ್ಸ್ ಇರುತ್ತೆ ಅಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಷ್ಟಿರುತ್ತೆ ಅಂದರೆ ಒನ್ ಟೂ ತ್ರೀ ಟೋಟಲಾಗಿ ನಿಮಗೆ ತ್ರೀ ಫಿಲ್ ಇನ್ ಬ್ಲ್ಯಾಂಕ್ಸ್ ಇರುತ್ತೆ ಓಕೆ ಇನ್ನು ಮ್ಯಾಚ್ ದ ಫಾಲೋಯಿಂಗ್ ಬಂತು ಅಂದರೆ ಟೋಟಲಾಗಿ ನಾಲ್ಕು ಮ್ಯಾಚ್ ದ ಫಾಲೋಯಿಂಗ್ ಇರುತ್ತೆ ಸೊ ಟೋಟಲಾಗಿ ಫೋರ್ ಮಾರ್ಕ್ಸ್ಗೆ ನಿಮಗೆ ಇರುತ್ತೆ ಮ್ಯಾಚ್ ದ ಫಾಲೋಯಿಂಗು ಇನ್ನು ಫೋರ್ತ್ ಮೇನಕ್ಕೆ ಬರೋಣ ಫೋರ್ತ್ ಮೇನಕ್ಕೆ ಬಂತು ಅಂದರೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಒನ್ ವರ್ಡ್ ಆರ್ ಒನ್ ಸೆಂಟೆನ್ಸಸ್ ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇರುತ್ತೆ ಸೊ ಟೋಟಲಾಗಿ ಎರಡು ಕ್ವಶನ್ಸ್ ಕೊಟ್ಟಿರುತ್ತೆ ಎಷ್ಟು ಮಾರ್ಕ್ಸ್ ಇರುತ್ತೆ ಟೂ ಮಾರ್ಕ್ಸ್ ಇರುತ್ತೆ ಅದೇ ರೀತಿಯಾಗಿ ನೀವು ಪಾರ್ಟ್ ಬಿಗೆ ಬರೋಣ ಪಾರ್ಟ್ ಬಿಗೆ ಬಂದರೆ ಫಿಫ್ತ್ ಮೇನಲ್ಲಿ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಈಚ್ ಕ್ವಶನ್ಸ್ ಕ್ಯಾರೀಸ್ ಟು ಮಾರ್ಕ್ಸ್ ನೋಡಿ ನೀವು ಟೋಟಲಾಗಿ ಫೋರ್ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗತ್ತೆ ಪ್ರತಿಯೊಂದಕ್ಕೂ ಕೂಡ ಟೂ ಮಾರ್ಕ್ಸ್ ಇರುತ್ತೆ ಸೊ ಅಲ್ಲಿಗೆ ನಿಮಗೆ ಟೋಟಲಾಗಿ ಸಿಕ್ಸ್ ಕ್ವಶನ್ಸ್ ಕೊಟ್ಟಿರ್ತಾರೆ ನೀವು ಯಾವುದಾದ್ರೂ ಒಂದು ನಾಲ್ಕು ಕ್ವಶನ್ಸ್ನ ಟೋಟಲ್ ಟೋಟಲಾಗಿ ಏಯ್ಟ್ ಮಾರ್ಕ್ಸ್ ಇರುತ್ತೆ ಪಾರ್ಟ್ ಬಿನಲ್ಲಿ ಇನ್ನು ಪಾರ್ಟ್ ಸಿಗೋಗೋಣ ಪಾರ್ಟ್ ಸಿ ನಲ್ಲಿ ಆನ್ಸರ್ ಎನಿ ಟು ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಈಚ್ ಕ್ವಶನ್ಸ್ ಕ್ಯಾರೀಸ್ ಫೋರ್ ಮಾರ್ಕ್ಸ್ ಟೋಟಲಾಗಿ ನಿಮಗೆ ನಾಲ್ಕು ಕ್ವಶನ್ಸ್ ಕೊಟ್ಟಿರುತ್ತೆ ಚಾಯ್ಸಸ್ ಇರುತ್ತೆ ಅದರಲ್ಲಿ ನೀವು ಎರಡನ್ನ ಸೆಲೆಕ್ಟ್ ಮಾಡಿ ಬರೀಬೇಕಾಗತ್ತೆ ಸೊ ಅದರಲ್ಲಿ ನಿಮಗೆ ಒಂದೊಂದು ಕ್ವಶನ್ಗೆ ಫೋರ್ ಮಾರ್ಕ್ಸ್ ಟೋಟಲ್ ಟೋಟಲಾಗಿ ಏಟ್ ಮಾರ್ಕ್ಸ್ ಇನ್ನು ಪಾರ್ಟ್ ಡಿಗೆ ಬರೋಣ ಪಾರ್ಟ್ ಡಿಗೆ ಬಂತು ಅಂತಂದರೆ ಸೇನು ಏನು ಸವೆಂತ್ ಮೇನು ಆನ್ಸರ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಈಚ್ ಕ್ವಶನ್ಸ್ ಕ್ಯಾರೀಸ್ ಏಟ್ ಮಾರ್ಕ್ಸ್ ಟು ಒಂದು ಕ್ವಶನ್ ಏನು ಮಾಡುತ್ತೆ ಏಟ್ ಮಾರ್ಕ್ಸ್ನ ಕ್ಯಾರಿ ಮಾಡುತ್ತೆ ವಿದ್ಯಾರ್ಥಿ ಮಿತ್ರರೇ ಸೊ ಎರಡು ಕ್ವಶನ್ಸ್ ಕೊಟ್ಟಿರ್ತಾರೆ ಅದರಲ್ಲಿ ನೀವು ಯಾವುದಾದ್ರೂ ಒಂದು ಕ್ವಶನ್ನ ಬರಬೇಕಾಗತ್ತೆ ಸೊ ಟೋಟಲ್ ಆಗಿ ಏಯ್ಟ್ ಮಾರ್ಕ್ಸ್ ಇರುತ್ತೆ ಸೊ ಅಲ್ಲಿಗೆ ನಿಮಗೆ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ಟಿ ಮಾರ್ಕ್ಸ್ ಇರುತ್ತೆ ನಿಮ್ಮ ಟೆಸ್ಟ್ಗೆ ಕೇಳಲಾಗುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತೇವೆ ಏನಾದರೂ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂತ ಅನ್ನೋದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು